ಯಾವ ಪಕ್ಷನ ಬರಬಾರ್ದು ಮೇಡಮ್, ಎಲ್ಲ ಕಣ್ಣನ್ ಮಕ್ಕಳು. ನಾವು ಮಿಡಲ್ ಫ್ಯಾಮಿಲಿ ಇದೆಯಲ್ಲ, ನಮ್ಗೆ ಯಾರು ಸಹಾಯ ಮಾಡಲ್ಲ. ಈ ರೋಡ್ಗೆ ಸಾವಿರಾರು ಜನ ಬಡವರುಗಳಿದ್ದಾರೆ, ಒಂದು ಬಸ್ ಇಲ್ಲ ಓಡಾಡೋಕ್ಕೆ. ಎರಡು ಕಡೆನೂ ಪಾರ್ಕಿಂಗ್ ಮಾಡಿರ್ತಾರೆ, ನಮ್ಗೆ ಭಾಳ ತೊಂದರೆ ಆಗುತ್ತೆ. ಇರೋರು ಟೂ ವೀಲರ್ಸ್ ಇಟ್ಕೊಂಡು ಹೋಗ್ತಾರೆ, ಹೋಗ್ತಾರೆ ಬರ್ತಾರೆ. ನಮಗೆ ಸೈಕಲ್ ಇಲ್ಲ, ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ಲಿಪುರಂ ಹೋಗ್ಬೇಕು, ಹೋಗ್ಲಿಪುರಂ ಹೋಗಿ ಬಸ್ ಹತ್ಕೋಬೇಕು. ಅದು ಈಗ ಏನು ಗೊತ್ತಾ, ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಿದ್ದಾರೆ. ಏನು ಬಿಟ್ಟರೋ ಗೊತ್ತಿಲ್ಲ. ಒಂದು ಎಜುಕೇಷನ್ ಕೊಟ್ಟರೆ, ಒಂದು ಮೆಡಿಕಲ್ ಕೊಟ್ಟರೆ ಭಾಳ ಹೆಲ್ಪ್ಫುಲ್ ಆಗ್ತಾ ಇತ್ತು. ಇದು ಗೌರ್ಮೆಂಟ್, ಇಬ್ಬರು ಗೌರ್ಮೆಂಟ್ ಸರಿ ಇಲ್ಲ, ಈ ಕಾಂಗ್ರೆಸ್ ನನ್ನ ಮಕ್ಕಳು ಸರಿ ಇಲ್ಲ, ಈ ಬಿ ಜೆ ಪಿ ನನ್ನ ಮಕ್ಕಳು ಸರಿ ಇಲ್ಲ. ಏನು ಪ್ರಯೋಜನ ಇಲ್ಲ ಮೇಡಮ್, ಏನು ಪ್ರಯೋಜನ ಇಲ್ಲ. ಈ ಪಾರ್ಕ್, ಈ ಪಾರ್ಕ್ ಬಂದು ಸುಮಾರು ಜನ ಪಾರ್ಕ್ ಬರ್ತಾರೆ, ಎಲ್ಲ ವಯಸ್ಸಾಗಿರೋರು. ಕೆಳಗಡೆ ಸರಿಯಾಗಿ ಇದು ಮಾಡಿಲ್ಲ, ದಾರಿ ಮಾಡಿಲ್ಲ, ಕೆಳಗಡೆ ಬಿದ್ದು ಬಿದ್ದು ಹೋಗ್ತಾರೆ. ಯಾವನು ಬರಲ್ಲ ಮೇಡಮ್, ಓಟ್ ಕೇಳೋಕ್ಕೆ ಮಾತ್ರ ಇಲ್ಲಿ ಅದು ಹೋಗ್ತಾರೆ. ನಮಸ್ಕಾರ ನಮಸ್ಕಾರ ಅಂತ ಹೋಗ್ತಾರೆ, ಓಟ್ ಹಾಕಿದ್ಮೇಲೆ ಮೂಸ್ಕೊಂಡು ಓಡಲ್ಲ. ದಯವಿಟ್ಟು ನಾನು ಕೇಳ್ತೀನಿ, ಯಾರು ಇಲ್ಲಿರೋರು ಗಾಂಧಿನಗರ ಕ್ಷೇತ್ರದವರು, ಯಾರು ಅವ್ನಿಗೆ ಓಟ್ ಹಾಕ್ಬೇಡಿ, ಆವಾಗ ಸರಿ ಉದ್ಧಾರ ಆಗುತ್ತೆ. ಇಲ್ಲಿಂದ ಈ ನಟರಾಜ ಟ್ಯಾಕ್ಸ್ಗಳು ಹೋಗಿ ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತಾರೆ ಮೇಡಮ್. ಪಾಪ ಒಂದು ಹುಡುಗಿ ಕೆಳಗಡೆ ರೈಲ್ವೆ ಕೆಳಗಡೆ ಹೋಗಿ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಲು. ಅದಕ್ಕೆ ಒಂದು ಓವರ್ಫ್ಲೋರ್ ಬ್ರಿಡ್ಜ್ ಮಾಡಿಲ್ಲ. ಭಾಳ ಬರ್ತಾರೆ, ಅವ್ರದ್ದು ಭಾಳ ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಕೇಳ್ಕೊತೀನಿ, ನೀವು ನಮಗೆ ಸಹಾಯ ಮಾಡಿ. ಯಾರು ನಾವು ಓಟ್ ಹಾಕಂಗಿಲ್ಲ.